ನಾನೇ ನಾಯಕಿಯಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಈಗಾಗಲೇ ಸಿಗಂದೂರು ಸಮೀಪದ ಹೊಳೆಬಾಗ್ಲೂರಿನಲ್ಲಿದ್ದಾರೆ. ಇಲ್ಲಿ ಈಗಾಗಲೇ ಶರಾವತಿ ಹಿನ್ನೀನ ಪ್ರದೇಶಗಳ ಜನರ ಹತ್ರ ಮತಯಾಚನೆಯನ್ನು ಮಾಡ್ತಿದ್ದಾರೆ. ಮುಳುಗಡೆ ಪ್ರದೇಶ ಇದು, ಜನರ ಹತ್ರ ಮತಯಾಚನೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಕೂಡ ನೀವು ಗಮನಿಸ್ಬೋದು, ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಇಲ್ಲಿಂದ ಲಾಂಜಲ್ಲೂ ಕೂಡ ಹೋಗಬೇಕಾಗತ್ತೆ. ಯಾವ ರೀತಿಗೆ ಮತಯಾಚಿಸ್ತಾರೆ, ಜನರ ಅಭಿಪ್ರಾಯ ಏನು, ಜನರ ನಿರೀಕ್ಷೆಗಳೇನು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಇಡೀ ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿರುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಶಿವಮೊಗ್ಗ ಲೋಕಸಭಾ ರಣಕಣ. ಪ್ರಮುಖವಾಗಿ ಇಬ್ಬರು ಮಾಜಿ ಸಿಎಂಗಳ ಕ್ಷೇತ್ರ, ಇಬ್ಬರು ಮಾಜಿ ಸಿಎಂಗಳ ಪುತ್ರ ಮತ್ತು ಪುತ್ರಿ ಈ ಸಲ ಕಣದಲ್ಲಿದ್ದಾರೆ. ಬೈವೈ ರಾಘವೇಂದ್ರ, ಅದರ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಗೀತಾ ಶಿವರಾಜ್ಕುಮಾರ್, ಬಂಡಾಯ ಅಭ್ಯರ್ಥಿಯಾಗಿ ಕೆ ಎಸ್ ಈಶ್ವರಪ್ಪ. ಹಾಗಾಗಿ ಬಹಳ ಪೈಪೋಟಿ ಕೂಡ ಈ ಸಲ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಕೂಡ 2009 ಇಲ್ಲಿವರೆಗೂ ಕೂಡ ಬಿಜೆಪಿಯ ಭದ್ರಕೋಟೆ, ಆದರೆ ಅದಕ್ಕಿಂತ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈ ಸಲ ಅದನ್ನು ಮತ್ತೆ ತನ್ನ ಕೈವಶ ಮಾಡಿಕೊಳ್ಳುತ್ತಾ ಇವೆಲ್ಲದರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಸಾಗರ ಕ್ಷೇತ್ರದ ಶಾಸಕರಾಗಿರುವಂತಹ ಕಲರ್ಫುಲ್ ರಾಜಕಾರಣಿ ಬೇಡೂರು ಗೋಪಾಲಕೃಷ್ಣ ಅವರಿದ್ದಾರೆ. ಬೇಡೂರು ಗೋಪಾಲಕೃಷ್ಣ ಅವರೇ, ಎಂದಿನಂತೆ ಮತ್ತೆ ಮತ್ತೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ದೀರಾ, ಏನಿದ್ರ ಗುಟ್ಟು? ನೋಡಿ, ಇದು ಗುಟ್ಟೇನಿಲ್ಲ, ಬಂಗಾರಪ್ಪನವರ ಶಿಷ್ಯನಾಗಿ ಅವರ ಅನುಯಾಯಿಯಾಗಿ ನಾನು ಹಿಂದಿನಿಂದಲೂ ಬಂದಂಥವನು. ಅವರ ಒಂದು ಮಾದರಿಯಾಗಿ ನಾನು ಬರ್ತಾ ಇದ್ದೇನೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅವರ ಅನುಯಾಯಿಯಾಗಿ ಬಂಗಾರಪ್ಪ ಶಿಷ್ಯನಾಗಿ ಇರಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ಈಗ ಚುನಾವಣೆ ಬಂದಿದೆ, ಈಗ ನಿಜವಾಗ್ಲೂ ಜಿದ್ದಾಜಿದ್ದಿ ಚುನಾವಣೆ, ಲೋಕಸಭಾ ಚುನಾವಣೆ. ಬಹುಶಃ ನಿಮ್ಗೆ ಗೊತ್ತದೆ, ಹೇಳಿದ್ರಲ್ಲ ಹಿಂದೆ 2 ಮುಖ್ಯಮಂತ್ರಿಗಳ ಮಗ ಮತ್ತು ಮಗಳು ಇವತ್ತು ಪೈಪೋಟಿ ನಿಂತಿದ್ದಾರೆ. ಬಹುಶಃ ಈ ಸರಿ ಚುನಾವಣೆ ನಮ್ಮ ಕಾಂಗ್ರೆಸ್ ಪರವಾಗಿದೆ ಅನ್ನೋಕ್ಕೆ ಅಲೆ ಇದೆ, ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನಾನು ಯಾವ ರೀತಿ ಅಲೆ ಇದೆ ಅಂತ ಹೇಳ್ತೀರಿ, ಯಾಕಂದರೆ ಬಿಜೆಪಿಯವರು ಮೋದಿ ಅಲೆಯ ಬಗ್ಗೆ ಮಾತನಾಡ್ತಾರೆ, ಮೋದಿಯ ಫೇಸ್ ಇಟ್ಕೊಂಡು ಅವರ ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಹೋಗ್ತಿದ್ದಾರೆ. ನೀವು ಯಾವ ರೀತಿ ಅಲೆ ಇದೆ ಅಂತ ಹೇಳ್ತಾ ಇದ್ದೀರಿ? ಮೋದಿಯವರ ಅಲೆ ಇಟ್ಕೊಂಡು ಹೋಗೋದಂತಾಗಿದ್ದರೆ ಹಿಂದಿನ ನಮ್ಮ ವಿಧಾನಸಭಾ ಸಭೆಯಲ್ಲಿ, ವಿಧಾನ ಎಲೆಕ್ಷನ್ ಸಭೆ ಎಲೆಕ್ಷನ್ನಲ್ಲಿ, ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅವ್ರದ್ದು ಅಲೆ ಎಲ್ಲೂ ಕಾಣಲಿಲ್ಲ ನಮಗೆ. ನಾವು 136 ಸೀಟ್ ಹೈ ಲೀಡಲ್ಲಿ ಬಂದಿದ್ದೀವಿ. ಅವರು 500 ಬಂದು, 500 ಬಂದು ಮೋದಿಯವರು ಭಾಷಣ ಮಾಡಿದರು. ಅಲ್ಲಿ BJP ಗೆದ್ದಿಲ್ಲ, ಕಾಂಗ್ರೆಸ್ ಗೆದ್ದಿಲ್ಲ, ಜನತಾ ದಳ ಗೆಲ್ತು. ಅದರಿಂದ ಆ ಥರ ವಾತಾವರಣ ನನಗೇನು ಕಾಣ್ತಾ ಇಲ್ಲಪ್ಪ. ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮವಾದಂಥ ವಾತಾವರಣ ಇದೆ. ಒಂದು, ಬಂಗಾರಪ್ಪನವರು ಕೊಟ್ಟಂಥ ಜನಪ್ರಿಯ ಕಾರ್ಯಕ್ರಮಗಳು, ಬಂಗಾರಪ್ಪನವರ ಮಗಳಾಗಿದ್ದರಿಂದ ಮತ್ತು ಉತ್ತಮ ವಾತಾವರಣ ಮತ್ತು ರಾಜ್ಕುಮಾರ್ ದೊಡ್ಡ ಮನೆ ಕುಟುಂಬ ಆಗಿದ್ದರಿಂದ ನಮಗೊಂದು ವಾತಾವರಣ ಸೃಷ್ಟಿಯಾಗಿದೆ. ಈ ಸಲ ಈಗ ಗ್ಯಾರಂಟಿ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಅನೇಕ ಕಡೆ ಹೋಗ್ತಾ ಇರುವಂಥದ್ದು, ಪ್ರಮುಖವಾಗಿ ಈಗಾಗಲೇ 10 ಅವಧಿಯಲ್ಲಿ, ಅಂದರೆ 1 ವರ್ಷ ಆಗ್ತಾ ಬಂದಿದೆ. ಈ ಗ್ಯಾರಂಟಿ ವಿಚಾರವನ್ನು ಮಾತ್ರ ಜನರ ಮುಂದೆ ಇಟ್ಟು ಹೋಗ್ತೀರಾ, ಅಥವಾ ಮುಂಬರುವಂತಹ ನಿಮ್ಮ ಯೋಚನೆಗಳೇನು, ಯಾವ ರೀತಿಯಾಗಿ ಈಗ ಕೇಂದ್ರದಲ್ಲಿ BJP ಸರ್ಕಾರ ಈಗ ಇದೆ, ಮುಂದೆ ಆ ಒಂದು ನಿಟ್ಟಿನಲ್ಲೂ ಕೂಡ ಅಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಕಾಂಗ್ರೆಸ್ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ನೀವು ಜನರ ಮುಂದೆ ಏನೆಲ್ಲ ವಿಚಾರಗಳನ್ನು ಇಟ್ಕೊಂಡು ಹೋಗ್ತೀರಿ? ರಾಜ್ಯದ ಜನ ನಮಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಒಂದು ಪಕ್ಷ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ರಾಜ್ಯದ ಉತ್ತಮ ಆಡಳಿತ ಮಾಡ್ತಾ ಇದ್ದಾರೆ. ಅವರ ನಮ್ಮ ಪಕ್ಷದ ಆಡಳಿತವನ್ನು ಇನ್ನೂ 4 ಭಾಳ 3 ಇದೆ ನಮಗೆ. ಆ 4 3 ಅವಧಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಒಂದು ಚಿಂತನೆ ಆದರೆ, ನಮ್ಮ ಗ್ಯಾರಂಟಿ ಕಾರ್ಡು, ಹಿಂದೆ ನಾವು ಚುನಾವಣೆ ಸಂದರ್ಭದಲ್ಲಿ ಮುಂಚಿತವಾಗಿ ಒಂದು ಗ್ಯಾರಂಟಿ ಕೊಟ್ಟಿವೆ, 5 ಅದನ್ನು ನುಡಿದಂತ ಇವತ್ತು ಕೊಟ್ಟಂಥ ಸರ್ಕಾರ ಇದು ಕಾಂಗ್ರೆಸ್ಸು. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಜನಸಾಮಾನ್ಯರಿಗೆ, ಎಲ್ಲ ಜಾತಿ ವರ್ಗದವರಿಗೆ ನಿಜವಾಗಲೂ ಒಂದು ಬೆಳಕು ಕಂಡಿದೆ ಅಂತಂದರೆ ನಮ್ಮ ಗ್ಯಾರಂಟಿ ಕಾರ್ಡು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ನಮಗೆ ಭಾಳ ಪ್ಲಸ್ ಆಗಿದೆ ಇವತ್ತು. BJP ಏನು ಇಟ್ಕೊಂಡು ಹೋಗ್ತೀರಿ ನೀವು? ಮೋದಿ ಫೋಟೋ ಇಟ್ಕೊಂಡು ಹೋಗ್ತೀರಾ ಅಥವಾ ಶ್ರೀರಾಮನ್ ಇಟ್ಕೊಂಡು ಹೋಗ್ತಿದ್ದೀರಾ? ಈ ಭಾಗದಲ್ಲಿ ಏನು ಮಾಡಿದ್ದೀರನ್ನು ತೋರಿಸ್ಬೇಕು ನೀವು ಅಷ್ಟೇ. ಅದರಿಂದ ಕಾಂಗ್ರೆಸ್ಸಿನ ಪಕ್ಷ ಬಲವಾಗಿದೆ, ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಬಲವಾಗಿದೆ. ಇವೆಲ್ಲವನ್ನ ಇಟ್ಕೊಂಡು ನಾವು ಈಗ ಎಲ್ಲೆಲ್ಲಿ ಪ್ರಚಾರಕ್ಕೆ ಇವತ್ತು ಹೋಗ್ತಾ ಇದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ, ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರವನ್ನು ಇವತ್ತು ಮಾಡ್ತಾರೆ, ಎಲ್ಲೆಲ್ಲಿ ಪ್ರಚಾರವನ್ನು ನಡೆಸ್ತಾರೆ? ಈಗ ತುಂಬರಿ ಬರ್ತೀವಿ, ಬ್ಯಾಕ್ವರ್ಡು, SS Bogu, ಕಟ್ಟಿನ ಕಾರು, ಹಂಗೆ ಆ ಭಾಗದಲ್ಲಿ ಪೂರ್ತಿ ನಾವು ಹೋಗ್ತಾ ಇದ್ದೀವಿ. ಈ ಭಾಗದ ಇಂಟೀರಿಯರ್ ಅಂದರೆ ಮುಳುಗಡೆಯ ಪ್ರದೇಶವಾದಂಥ, ಹಿಂದೆ ಮುಳುಗಡೆಯಾಗಿ ಡ್ಯಾಮ್ ಕಟ್ಟಿದ ಪ್ರದೇಶವಾದಂಥ ಆ ಪ್ರದೇಶದ ಜನರ ಕಡೆ ಇದೇ ಮುಳುಗಡೆಯಾಗಿರೋದು. ಈ ಮುಳುಗಡೆಯ ಜನರು ಇರುವಂಥ 20,000 ಜನ ಇರುವಂಥ ಒಂದು ಪ್ರದೇಶಕ್ಕೆ ಹೋಗ್ತಾ ಇದ್ದೀವಿ. ಹಿಂದುಳಿದ ಪ್ರದೇಶ ಅದು, ಈಗ ಆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಈಗಾಗಲೇ ನೀವು ಹೇಳಿದ್ರಿ ಅಂದರೆ
ಇಡೀ ಒಂದು ಶರಾವತಿ ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಟ್ಟಂತಹ ಪ್ರದೇಶ ಇದು. ಇಂತಹ ಸಂದರ್ಭದಲ್ಲಿ ಮುಳುಗಡೆ ಆಗಿದೆ, ಸಾಕಷ್ಟು ಜನರಿಗೆ ಕೋಪ ಕೂಡ ಇದೆ, ಯಾಕಂದರೆ ನಮಗೆ ಸರಿಯಾದಂತಹ ಪರಿಹಾರ ಸಿಗಲಿಲ್ಲ, ನಾವು ಇನ್ನೂ ಕೂಡ ಸಂತ್ರಸ್ತರಾಗಿದ್ದೀವಿ ಅಂತೇಳಿ. ಇವರ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಅಥವಾ ಪರಿಹಾರವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿಯಾಗಿದೆ? ಅಲ್ಲ, ನಮ್ಮ ಪ್ರಯತ್ನಕ್ಕಿಂತ ಹಿಂದೆ BJP ಸರ್ಕಾರ ಇತ್ತಲ್ಲ, ಮುಳುಗಡೆ ಸಂತ್ರಸ್ತರ ಜಮೀನಿಗೆ ಅವರು ಯಾವುದೇ ಪ್ರಯತ್ನವನ್ನು ರಾಘವೇಂದ್ರ ಮಾಡಲಿಲ್ಲ, ಕೇಂದ್ರದಲ್ಲೂ ಮಾಡಿಲ್ಲ, ಅವ್ರ ಸರ್ಕಾರದಲ್ಲೂ ಮಾಡಿಲ್ಲ. ಇವತ್ತೆಲ್ಲ ಅರ್ಜಿಗಳು ವಜಾಗ್ ಹೋಗಿದೆ, ಸುಪ್ರೀಂ ಕೋರ್ಟಿಗೆ ಹೋಗಿದೆ ಮೇಡಮ್ ಅವರು. ಈಗ ಅದನ್ನು ಇವತ್ತು ಪ್ರಶ್ನೆ ಮಾಡೋಕ್ಕೆ ಅವ್ರಿಗೆ ಯಾವುದೇ ಮಾತಾಡುವಂಥ ಹಕ್ಕು ಅವರಿಗಿಲ್ಲ. ಅದರಿಂದ ನಮ್ಮ ಧ್ವನಿ ಏನಾಗಬೇಕಂದ್ರೆ ಗೀತಾ ಶಿವರಾಜ್ಕುಮಾರ್ ಮುಳುಗಡೆ ಸಂತ್ರಸ್ತರ ಪರವಾಗಿರಬೇಕು. ಈ ಜಿಲ್ಲೆಯಲ್ಲಿ ಯಾವ್ಯಾವ ಕಾರ್ಖಾನೆಗಳು ಬಂದಾಗಿದೆ ಅದನ್ನು ತೆರೆಯುವಂಥ ಧ್ವನಿ ಆಗಬೇಕು. ಕೂಲಿ ಕಾರ್ಮಿಕರ ಬಡವರ ಧ್ವನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ರಾಘವೇಂದ್ರರು 15 ವರ್ಷಗಳ ಕಾಲ ಈ ತಾಲೂಕಿನ ಜಿಲ್ಲೆಯ ಜನ ನೋಡಿದ್ದಾರೆ. ಅವರು ಏನೂ ಅಭಿವೃದ್ಧಿ ಇಲ್ಲ. ಈ ಸೇತುವೆ ಕೊಟ್ಟಿರ್ಬೋದು, ಆದರೆ ಈ ಸರಿ ನಮ್ಮದೇ ಸರ್ಕಾರ ಇದ್ದಿದ್ರೆ ಅವ್ರು ಕೊಟ್ಟಿಲ್ಲದ್ರೆ ನಾನಂತೂ ಮಾಡಿಸ್ತಿದ್ದೆ ಈ ಸೇತುವೆನ. 50-60 ವರ್ಷಗಳಿಂದಲೂ ಕೂಡ ಆ ಸಮಸ್ಯೆ ಇತ್ತು, ಆದರೆ ರಾಘವೇಂದ್ರ ಅವರು ಈ ಒಂದು ಸೇತುವೆಯನ್ನು ಮಾಡಿಸಿದ್ದಕ್ಕಾಗಿ ಜನರಿಗೆ ಒಂದಷ್ಟು ಅದರ ಬಗ್ಗೆ ಆಸಕ್ತಿ ಆಗಿದೆ ಅಥವಾ ಖುಷಿ ಆಗಿದೆ ಅಂತೇಳಿ. ಅದು ನಿಮಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗಬಹುದು ಅಂತ ಅನಿಸೋದಿಲ್ಲ? ನಿಜವಾಗಲೂ ಏನು ಅನಿಸೋದಿಲ್ಲ. ಇದು ಯಡಿಯೂರಪ್ಪರು ಒಂದು ಭರವಸೆ ಕೊಟ್ಟಿದ್ದರು, ನನ್ನ ಮುಖ್ಯಮಂತ್ರಿ ಮಾಡಿದರೆ ದೇವಸ್ಥಾನದಲ್ಲಿ ಸಿಗಂದೂರು ದೇವಸ್ಥಾನ ಹೇಳಿದರು ನಾನು ಸೇತುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅದು ಮಾಡಿದ್ದಾರೆ. ನಾವು ಸಹ ಪಕ್ಕದಲ್ಲಿ ಒಂದು ಕೊಟ್ಟಿದ್ದೀವಿ, ಯಾವುದು ಹಸಿರುಮುಖಿ ಸೇತುವೆ ಅಂತ ನಮ್ಮ ಸರ್ಕಾರ ಇದ್ದಂಥ ಕಾಗೋಡು ತಿಮ್ಮಪ್ಪನವರು ಕೊಟ್ಟಿದ್ದಾರೆ, ನಾವು ಸೇತುವೆ ಮಾಡಿದ್ದೀವಿ. ಇದನ್ನು ಕೇಂದ್ರ ಸರ್ಕಾರದವರು ದೊಡ್ಡ ಅಮೌಂಟ್ ಬೇಕಂತ ಹೇಳಿ ಅವರು ಕೊಟ್ಟಿದ್ದು ಬಿಟ್ಟರೆ ರಾಘವೇಂದ್ರಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನ ಮುಳುಗಡೆ ಜನರಿಗೆ ಭರವಸೆ ಕೊಟ್ಟಿದ್ದರು, ಅವತ್ತಿಂದ ಕೊಟ್ಟಿದ್ದಾರೆ. ನಾನು ಒಂದು ಹೇಳ್ತಿದ್ದೀನಿ, ರಾಘವೇಂದ್ರವರು ಈ ಭಾಗದ ಜನರು ಮುಳುಗಡೆ ಆದಂಥ ಜನರಿಗೆ ಏನೂ ಕೊಡುಗೆ ಕೊಟ್ಟಿಲ್ಲ. ಈಗ ಇಲ್ಲಿ ಸಾಕಷ್ಟು ಅಡಿಕೆ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು ಅಥವಾ ನಾವು ಬೈಂದೂರು ಇಲ್ಲಿಗೆ ಲೋಕಸಭಾ ಪಕ್ಷ ಬರುತ್ತೆ, ಮೀನುಗಾರರ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಈಗ ಪ್ರಮುಖವಾಗಿ ಈಗಾಗಲೇ ಬೆಳೆಗಳಿಗೆ ನಾವು ಅನೇಕ ರೋಗಗಳ ವಿಚಾರಗಳನ್ನು ಗಮನಿಸಬಹುದು, ಎಲೆ ಚುಕ್ಕಿ ರೋಗ. ಸೊ ಇಂತಹ ಸಂದರ್ಭದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನ ಆಗಬೇಕಾಗಿತ್ತು, ಆಗಿಲ್ಲ ಅಂತ ಅನ್ಸುತ್ತೆ? ಯಾವುದು ಮಾಡಿಲ್ಲ ಮೇಡಮ್ ಅವರೇ. ಅವರು ಈಗ ಎಲೆಕ್ಷನ್ ಆಗಿ 4.5 ತಿಂಗಳು ಮಲಗಿದ್ರು, ಎಲೆಕ್ಷನ್ ಘೋಷಣೆ ಆದರೊಳಗೆ ಈ ಟೈಮಿಗೆ ಬಂದಿದ್ದಾರೆ. ಬಿಟ್ಟರೆ ಇಲ್ಲಿವರೆಗೆ ರಾಘವೇಂದ್ರ ಕೊಡುಗೆ ಏನೂ ಇಲ್ಲ. ಎಲೆ ಚುಕ್ಕೆ ರೋಗ ಬಂದಾಗಲೂ ಬರಲಿಲ್ಲ, ಈ ಭಾಗದ ಜನರಿಗೆ ಕಷ್ಟ ಆದಂಥ ಸಂದರ್ಭದಲ್ಲೂ ಬರಲಿಲ್ಲ. ರಾಘವೇಂದ್ರ ಕೊಡುಗೆ ಏನು ಅಂತ ಕಾಣಲ್ಲ. ಬಹುಶಃ ನೀವು ನೋಡಬೇಕು, ರಾಘವೇಂದ್ರ 15 ವರ್ಷ ನೆಟ್ವರ್ಕ್ ಇಲ್ಲದೆ ಈ ಭಾಗದ ಜನರು ಈ ಮುಳುಗಡೆ ಆದಂಥ ಸಂತ್ರಸ್ತರು ಇದ್ದಾರೆ, ಇಲ್ಲಿ ನೆಟ್ವರ್ಕ್ ಇರಲಿಲ್ಲ. ಇಲ್ಲಿವರೆಗೆ ನೆಟ್ವರ್ಕೇ ಇಲ್ಲ. ನೀವು ಬನ್ನಿ, ಇಲ್ಲಿಂದ ಹೋದ ತಕ್ಷಣವೇ ನೆಟ್ವರ್ಕ್ ನಿಮಗೆ ಸಿಗಲ್ಲ, ನಿಮ್ಮ ಯಾವುದೇ ಫೋನ್ ಮಾಡಬೇಕಾದ್ರೆ ನೆಟ್ವರ್ಕ್ ಸಿಗೋದಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ರಾಘವೇಂದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಖಂಡಿತವಾಗಿ ಈ ಸರಿ ಬರೆದಿಟ್ಕೊಳ್ಳಿ, ಗೀತಾ ಶಿವರಾಜ್ಕುಮಾರ್ ಹೈ ಲೀಡ್ ಅಲ್ಲಿ ಗೆಲ್ತಾರೆ. ನಿಮ್ಮ ಪ್ರಕಾರ ಎಷ್ಟು ಲೀಡ್? 1 ಲಕ್ಷದವರೆಗೆ ನಾವು ಗೆಲ್ಲುವಂತ ಟಾರ್ಗೆಟ್ ಇಟ್ಟಿದ್ದೀವಿ. ಓಕೆ, ಸೊ ಈಗ 2 ಪ್ರಮುಖ ಪ್ರಶ್ನೆ ಇರುವಂಥದ್ದು. 1, 2014 ಲೋಕಸಭಾ ಚುನಾವಣೆ ಆದಮೇಲೆ ಅಂದರೆ JDS ಪಕ್ಷದಿಂದ ಅಭ್ಯರ್ಥಿ ಆಗಿದ್ರು, ಆ ನಂತರ ಎಲ್ಲೂ ಕಾಣಿಸಿಕೊಳ್ಳಿಲ್ಲ ಗೀತಾ ಶಿವರಾಜ್ಕುಮಾರ್, ಈಗ ಬಂದಿದ್ದಾರೆ ಅಂತೇಳಿ ಜನರಿಗೆ ಏನು ಉತ್ತರ ಕೊಡ್ತೀರಾ ಇದಕ್ಕೆ? ನೋಡಿ, ಯಾವುದೇ ವ್ಯಕ್ತಿ ಆದರೂ ಸಹ ನಾನು ಸಹ 2004 ಇದ್ದಾಗ ನಾನು ಯಾವುದೇ ಅಭಿವೃದ್ಧಿ ಮಾಡಿರಲಿಲ್ಲ, ಯಾವುದೇ ರಸ್ತೆ ಚರಂಡಿ ಅಥವಾ ಯಾವುದೇ ಸೇತುವೆ ನಾನು ಕೊಟ್ಟಿರಲಿಲ್ಲ. ಆದರೂ ಜನ ನಮ್ಮ ಮೇಲೆ ವಿಶ್ವಾಸ ಇಡ್ತಾರಂದರೆ ಖಂಡಿತ ಅವರಿಗೊಂದು ಅವಕಾಶ ನೀವು ಮಾಡಿಕೊಡಿ, ಆಮೇಲೆ ಏನು ಮಾಡಬೇಕು ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಮಾಡ್ತಾರೆ. ಅದು ಬರಬೇಕು ಅನ್ನೋದಿಲ್ಲ ಅವರು. ಈ ಸರಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಭ್ಯರ್ಥಿ ಆಗಬೇಕು ಅಂತೇಳಿ ರಾಜ್ಯ ಮತ್ತು ಕೇಂದ್ರ ನಾಯಕರು ಕೊಟ್ಟಿದ್ದಾರೆ, ಒಳ್ಳೆ ಅಭ್ಯರ್ಥಿ ಇದ್ದಾರೆ, ಅದು ಬಂಗಾರಪ್ಪನವರ ಸುಪುತ್ರಿ. ಈ ರಾಜ್ಯಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆ ಕೊಟ್ಟಂಥ ಬಡವರ ಬಂಧು ಬಂಗಾರಪ್ಪನವ್ರ ಮಗಳು, ಒಂದು ದೊಡ್ಡ ಮನೆ ಫ್ಯಾಮಿಲಿ, ಒಂದು ಶಿವರಾಜ್ಕುಮಾರ್ ಹೆಂಡತಿ, ಇದು ನಮಗೆ ಪ್ಲಸ್ ಆಗಿರೋದು. ಓಕೆ, ಶಿವರಾಜ್ಕುಮಾರ್ ಅವರನ್ನು ನೋಡಿ ಜನ ಥಿಯೇಟ್ರಿಗೆ ಹೋಗ್ತಾರೆ, ಒಂದಷ್ಟು ಫ್ಯಾನ್ ಬೇಸ್ ಇದೆ, ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ಸುತ್ತೆ, ಈ ಭಾಗದ ಜನರಿಗೆ ಆ ರೀತಿ ಅಂತ ಕ್ರೇಜ್ ಇದೆ? ನಾವು ಆ ಥರ ಏನು ತಿಳ್ಕೊಂಡಿಲ್ಲ. ಶಿವರಾಜ್ಕುಮಾರ್ ಅವರು ಅವರ ಹೆಂಡತಿ ಪರವಾಗಿ ಬಂದಿದ್ದಾರೆ, ಬಹುಶಃ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಎಲ್ಲ ಭಾಗದಲ್ಲೂ ಬರಬೇಕು, ನಾನು ನನ್ನ ಹೆಂಡತಿ ಜೊತೆಗೆ ಬರ್ತೇನೆ, ಆ ಭಾಗದ ಜನರು ನೋಡ್ತೇನೆ, ನನಗೂ ಸ್ವಲ್ಪ ಅದು ಜನರದ್ದು ಏನೇನು ಇದೆ ಅನ್ನೋ ನೋಡ್ಲಿಕ್ಕೆ ಆಗುತ್ತೆ ಅಂತ ಬಂದಿದ್ದಾರೆ. ಖುಷಿ ಆಗುತ್ತೆ, ಜನರು ನೋಡೋಕ್ಕೆ ಬರ್ತಾರೋ ಇನ್ನೊಂದು ಬೇಡಕ್ಕೆ ಬರ್ತಾರೋ, ನಾವು ಕೆಲಸ ಮಾಡ್ಲಿಕ್ಕೆ ನಾನಿದ್ದೀನಿ, ನನ್ನ ಸರ್ಕಾರ ಇದೆ, ಮಧು ಬಂಗಾರಪ್ಪನವರು ಇದ್ದಾರೆ, ಖಂಡಿತ ಈ ಭಾಗದ ಜನರು ಅಭಿವೃದ್ಧಿ ಮಾಡಿ ನಾವು ತೋರಿಸ್ತೀವಿ. ಓಕೆ, ಪ್ರಮುಖ ಪ್ರಶ್ನೆ ಇಲ್ಲಿ ಅಂತ ಹೇಳಿದ್ರೆ ಮಧು ಬಂಗಾರಪ್ಪನವರು ಮತ್ತು ಬೇಳೂರು ಗೋಪಾಲಕೃಷ್ಣ ಒಂದು ಸ್ವಲ್ಪ ವೈಮನಸ್ಸಾಗಿತ್ತು, ಸರಿ ಆಗಿದೆಯಾ? ಆ ವೈಮನಸ್ಸೆಲ್ಲ ಹೋಗಿ ಈಗ ಜೋಡಿ ಎತ್ತಾಗ ಕೆಲಸ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಇರುತ್ತೆ ರಾಜಕೀಯದಲ್ಲಿ, ಸಣ್ಣ ಪುಟ್ಟ ಇತ್ತು, ಅದ್ಯಾವುದು ವೈಮನಸ್ಸಿಲ್ಲ. ಈಗ ಏನಿದ್ರು ಗೀತಾ ಶಿವರಾಜ್ಕುಮಾರ್ ಗೆಲ್ಲಿಸ್ಬೇಕು, ಬಂಗಾರಪ್ಪನವ್ರ ಮಗಳು ಗೆಲ್ಲಿಸ್ಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಷ್ಟೇ.
ಓಕೆ, ಈಶ್ವರಪ್ಪನ ಅವರು ಈಗ ಅಭ್ಯರ್ಥಿಯಾಗಿ ನಿಂತಿರೋದು ನಿಮಗೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ಸುತ್ತಾ? ಒಂದು ಕಡೆ ಲಾಭ ಆಗುತ್ತೆ, ಆದರೆ ಅವ್ರು ಎಷ್ಟು ಓಟ್ ತಗೊಳ್ತಾರೋ ಆಧಾರದಲ್ಲಿ ಬರುತ್ತೆ. ಅವ್ರು 100,000 ಓಟ್ ತಗೊಂಡ್ರೆ ಖಂಡಿತ ನಾವು 1.5 ಲಕ್ಷಕ್ಕೆ ಲೀಡ್ ಆಗ್ತೀವಿ. ಅವ್ರು ಇನ್ನೂ ಕಮ್ಮಿ ತಗೊಂಡ್ರೆ ನಮ್ಗೆ ಸ್ವಲ್ಪ ಕಮ್ಮಿ ಲೀಡ್ ಬರ್ಬೋದು. ಆದರೆ ಒಂದು ತಿಳ್ಕೊಬೇಕು, ಹಿಂದುತ್ವ ಮತ್ತು BJP RSS ಹೇಳ್ಕೊಂಡು ಪಕ್ಷ ಕಟ್ಟಿದಂಥವ್ರನ್ನೆಲ್ಲ ಯಡಿಯೂರಪ್ಪನವ್ರ ಮಕ್ಕಳು ಮುಗಿಸಿಬಿಟ್ಟಿದ್ದಾರೆ. ಇದು ಒಂದೇ ಅಲ್ಲ, BB ಶಿವಪ್ಪನಿಂದಲೂ ನೋಡಿದ್ದೀವಿ, ಎಲ್ಲರನ್ನೂ ಮುಗಿಸಿದ್ರು. ಒಂದು ಕಾಲದಲ್ಲಿ ಬೇಳೂರು ಗೋಪಾಲಕೃಷ್ಣನೂ ಮುಗಿಸಿದ್ರು ಅವರು. ಹಾಗಾಗಿ ಅಪ್ಪ ಮಕ್ಕಳನ್ನು ಇವತ್ತು ಬಟ್ಟ ಬಯಲು ಮಾಡ್ತಾರದಿದ್ದರೆ ಅದು ಈಶ್ವರಪ್ಪನವರು. ನಾವೇನು BJP ಬೈಯೋದು ಬೇಡ, ಅವರೇ ಎಲ್ಲ ಬೈತಾ ಇದ್ದಾರೆ. ಓಕೆ, ಬೇಳೂರವರು ಆಕಾಂಕ್ಷಿ ಆಗಿದ್ರು ನಿಲ್ಲಬೇಕು ಅಂತ ಹೇಳಿ, ಸೊ ಅದಕ್ಕೆ ಬೇಸರ ಇದೆಯಾ? ಇಲ್ಲ, ನನಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೀನು MLA ಆಗಿದೆಯಾ ಬೇಡ, ಬೇರೆಯವರಿಗೆ ನಾನು ಅವಕಾಶ ಮಾಡಿಕೊಡೋಣ ಅಂತ ಹೇಳಿದರು. ಆಮೇಲೆ ಗೀತಾ ಶಿವರಾಜ್ಗೆ ಅವರು ನಿಲ್ಲಿಸಬೇಕಂತ ಇದ್ದೀವಿ, ಆದ್ದರಿಂದ ನೀನು ಅವಕಾಶ ಕೊಡಬೇಕಂತ ಹೇಳಿದರು. ಸಂತೋಷದಿಂದ ಬಿಟ್ಕೊಟ್ಟಿದ್ದೀನಿ, ಸಂತೋಷದಿಂದ ಕೆಲಸ ಮಾಡ್ತಿದ್ದೀನಿ, ಸಂತೋಷ ಇವತ್ತು ಅದೇ ಪರವಾಗಿ ಇಡೀ ನಮ್ಮ ತಾಲೂಕಿನಲ್ಲಿ ಓಡಾಡ್ತಾ ಇದ್ದೀನಿ. ಓಕೆ, ರಾಘವೇಂದ್ರ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಏರ್ಪೋರ್ಟ್ನಿಂದ ಹಿಡಿದು ಅನೇಕ ವಿಚಾರಗಳು ಜನರ ಮನಸ್ಸಲ್ಲಿದೆ. ಅದೇ ಕಾರಣಕ್ಕಾಗಿ ಹ್ಯಾಟ್ರಿಕ್ ಗೆಲುವು ಕೂಡ ಸಾಧಿಸು 2009 ಇಲ್ಲಿವರೆಗೂ. ಅದನ್ನು ನಿಮಗೆ ಛಿದ್ರ ಮಾಡೋದಕ್ಕೆ, ಅದನ್ನು ಭೇದಿಸೋದಕ್ಕೆ ಈ ಅಸ್ತ್ರಗಳು ಸಾಕಾಗುತ್ತಾ? ಗ್ಯಾರಂಟಿ ವರ್ಕೌಟ್ ಆಗುತ್ತಾ? ಗ್ಯಾರಂಟಿ ಒಂದೇ ಅಲ್ಲ ಮೇಡಮ್, ನಮ್ಮದೇ ಆದಂಥ ಸರ್ಕಾರ ಇದೆ, ಜನರಿಗೆ ಯಾವುದ ಮೂಲ ಸೌಕರ್ಯ ಕೊಡುವಂಥ ಅವಕಾಶ ನಮಗಿದೆ. ಈಗ 15 ವರ್ಷ ಅವನ ಮುಖವನ್ನು ನೋಡಿದ್ದಾರೆ. ಯಡಿಯೂರಪ್ಪನ ಮಗ ಅಂತ ಗೆಲ್ಲಿಸಿದ್ರು, ಅವ್ರ ಸರ್ಕಾರ ಇದ್ದಂತ ಗೆಲ್ಲಿಸಿದ್ರು. ಇವಾಗ ಆ ಯಡಿಯೂರಪ್ಪನವ್ರ ಮಗ ಅಂತ ಗೆಲ್ಲಿಸಿದ್ರು ಬಿಟ್ಟರೆ ರಾಘವೇಂದ್ರ ಅಂತ ಗೆಲ್ಲಿಸಿರಲಿಲ್ಲ, ಯಾವುದೇ ಅಭಿವೃದ್ಧಿ ಪರ ಕೆಲಸ ಮಾಡಿಲ್ಲ. ಏರ್ಪೋರ್ಟ್ ಮಾಡಿರಿದ್ರೆ ಇವತ್ತು ಅವರು ಅವರಪ್ಪ ಮಗ ಓಡಾಡ್ಬೋದು, ಬಡ ಸಾಮಾನ್ಯ ಬಡವರು ಓಡಾಡಲ್ಲ. ಏರ್ಪೋರ್ಟ್ ನಾವು ಮಾಡ್ತಾ ಇರಲಿಲ್ವಾ? ಇವತ್ತು ನಮ್ಮ ಅಧಿಕಾರ ಬಂದಿದೆ ರಾಜ್ಯದಲ್ಲಿ, ನಾವು ಏರ್ಪೋರ್ಟ್ ಮಾಡಲ್ವಾ? ಇವತ್ತು ಅವ್ರು ಮಾಡಿಲ್ಲ ಅಂದರೆ ನಾನು ಖಂಡಿತ ಮಾಡಿಸಿದ್ದೆ ನಾವು ಅಲ್ವಾ? ಯಾವ್ಯಾವ ಸರ್ಕಾರ ಬರುತ್ತೆ ಅವಾಗ ದುಡ್ಡು ಹಾಕೋಂಥದ್ದು ಸಹಜ. ಈಗ ನೋಡಿ ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಆಗಿಲ್ಲ, ಈಗ ನಾವು ಏರ್ಪೋರ್ಟ್ ಮಾಡ್ತೀವಿ ಅಲ್ಲಿ. ಹಾಗೆ ಎಲ್ಲೆಲ್ಲಿ ಅವ್ರು ಬಿಟ್ಟೋಗಿದ್ದಾರೆ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಏರ್ಪೋರ್ಟ್ಗಳಾಗತ್ತೆ. ಅದೊಂದೇ ಸಾಧನೆ ಅಲ್ಲ, ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿಯಾಗಿದ್ದಾರಾ ಹೇಳಿ? ಇಲ್ಲ. ಓಕೆ, ರಾಷ್ಟ್ರೀಯತೆಯ ವಿಚಾರ ಈ ಸಲ ಮುನ್ನೆಲೆಗೆ ಬರುತ್ತಾ? ಹೇಗೆ, ಯಾವುದೇ ಮುನ್ನೆಲೆ ಬರುವಂಥ ಅಂಥ ವಾತಾವರಣ ಇಲ್ಲ, ಹಿಂದೆ ಇತ್ತು. ಮೋದಿಜಿಯವರ ಕೊಡುಗೆ ಏನನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ, ಈ ಭಾಗದ ಜನರಿಗೂ ಗೊತ್ತಿದೆ. ಮೋದಿಜಿಯವ್ರ ಕೊಡುಗೆ ಏನೂ ಇಲ್ಲ, ಯಾಕೆಂದರೆ ಮೋದಿಜಿಯವ್ರ ಕೊಡುಗೆ ಗ್ಯಾಸ್ ರೇಟ್ ಬೆಲೆ ಜಾಸ್ತಿ ಆಗಿದ್ದು, ಗೊಬ್ಬರ ರೇಟ್ ಬೆಲೆ ಜಾಸ್ತಿ ಆಗಿದ್ದು, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದು, ಮತ್ತು ಎಲ್ಲ ರೇಟ್ಗಳು ಗಗನಕ್ಕೆ ಹಾರಿದೆಯಲ್ಲ, ಅದೇ ಮೋದಿಯವರ ಕೊಡುಗೆ ಅಷ್ಟೇ. ಓಕೆ, ಸೊ ಒಂದು ಕಡೆ ಭಯೋತ್ಪಾದನೆ ವಿಚಾರ ಕೂಡ ಇಲ್ಲಿ ಬಹಳ ಸದ್ದನ್ನು ಮಾಡ್ತು, ಅದರಲ್ಲೂ ಕೂಡ ಈಗಾಗಲೇ ನಾವು ನೋಡಿದ್ರೆ ಈ ವಿಚಾರವೇ ಈಗ ಸಾಕಷ್ಟು ಅನೇಕ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದೆ, ಅಥವಾ ಆ್ಯಂಟಿ ಟೆರರಿಸಮ್ನ ವಿಂಗ್ಗಳನ್ನು ಮಾಡುವಂತಹ ವಿಚಾರ. ಸೊ ಈ ವಿಚಾರದಲ್ಲಿ ಶಿವಮೊಗ್ಗದಲ್ಲೂ ಕೂಡ ಹೆಸರು ತಳುಕು ಹಾಕಿಕೊಳ್ತಾ ಇದೆ ಭಯೋತ್ಪಾದನೆ ವಿಚಾರದಲ್ಲಿ, ನಿಮ್ಮ ನಿಲುವೆ? ನಾನು ನೋಡಿ, ಭಯೋತ್ಪಾದಕರು ಇರ್ಬೋದು, ನಕ್ಸಲೈಟ್ ಇರ್ಬೋದು, ಯಾರೇ ಇರ್ಬೋದು, ದೇಶದಲ್ಲಿ ಅಭದ್ರ ತರುವಂಥವ್ರನ್ನ ಯಾರನ್ನೂ ಬಿಡುವಂಥ ಪ್ರಶ್ನೆ ಇಲ್ಲ. ಇದಕ್ಕೆ ಯಾವಕ್ಕೆ ಅವಕಾಶ ಕೊಡುವಂಥದ್ದಿಲ್ಲ. ನನ್ನ ಸರ್ಕಾರಕ್ಕೂ ಹೇಳಿದ್ದೀನಿ, ಅಂಥದ್ದೇನಾದ್ರು ಮಾಡಿದರೆ ಕಠಿಣ ಕ್ರಮ ತಗೊಳ್ಬೇಕಂತಲೇ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಹೇಳ್ತೇನೆ, ಯಾವುದೇ ಇರ್ಬೋದು, ಇವತ್ತು ಇವಳು ನಮ್ಮ ಒಂದು ಹೆಣ್ಣುಮಗಳು ತೀರ್ಕೊಂಡ್ಲು, ನೇಹ ಅಲ್ವಾ, ಆ ಹೆಣ್ಮಕ್ಳು ತೀರ್ಕೊಂಡಿದ್ದು ಭಾರ ತಪ್ಪು, ಅದು ಅಂಥವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಆದರೆ ಅವ್ರಿಗೆ ಗುಂಡು ಹೊಡೀರಿ, ಇನ್ನೊಂದು ಹೊಡೀರಿ ಅಂತ BJP ಹೇಳ್ತಾರೆ. ಆದರೆ ಪ್ರವೀಣ್ ಹತ್ಯೆ, ನೆಟ್ಟರ್ ಹತ್ಯೆ ನಮ್ಮ ಕಾಲದಲ್ಲೇ ಹಿಂದೂ ಕೊಲೆ ಆಯ್ತಲ್ಲ, ಅವಾಗ ಗುಂಡು ಹೊಡೆದ್ರೆ ಇವರು, ಅವಾಗ ಗುಂಡೆಲ್ಲ ಹೊಡೆದಿದ್ರೆ ಇವರು, ಇಲ್ಲಲ್ಲ ಇವ್ರು ಯಾರು ಹೊಡೆದಿಲ್ಲಲ್ಲ, ಅವತ್ತು ನೀವು ಕ್ರಮ ತೊಗೊಂಡಿದ್ದೀರಾ, ಅವತ್ತೇನು ತೊಗೊಂಡಿದ್ದೀರಿ, ಅದೇ ಕ್ರಮನೇ ನಾವು ತಗೊಳ್ತೀವಿ. ಆದರೆ ಅವರು ಸರ್ಕಾರದ ಕೊಲೆ ಆಗಿದ್ದು ಕೊಲೆ ಅಲ್ಲ, ನಮ್ಮ ಸರ್ಕಾರದಲ್ಲಿ ಯಾವುದಾದ್ರು ಒಂದು ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಕೊಲೆ ಆದರೆ ದೊಡ್ಡ ಬಿಂಬಿಸ್ತೀರಿ. ನಿಮ್ಮ ಸರ್ಕಾರದಲ್ಲಿ ಇಲ್ಲೇ ಶಿವಮೊಗ್ಗದಲ್ಲಿ ಇವನು ಯಾರು ಅವನು ಹರ್ಷ ಕೊಲೆ ಆಯ್ತಲ್ಲ, ಅವಾಗ ಏನು ಮಾಡ್ತಿದ್ರಿ ನೀವು ಹೇಳಿ? ಇವೆಲ್ಲ ಅವ್ರದ್ದು ಮುಚ್ಚಾಕೋದು ಒಂದೇ, ನಮ್ಮ ಬಗ್ಗೆ ಏನೂ ಇಲ್ಲ. ಸೊ ಇದು ನಾವು 100,000 ಮತಗಳ ಅಂತರದಿಂದ ಗೀತಾ ಶಿವರಾಜ್ಕುಮಾರ್ ಅವರನ್ನು ಗೆಲ್ಲಿಸ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಮಾತನ್ನು ಈಗಾಗಲೇ ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಶರಾವತಿ ಬ್ಯಾಕ್ ವಾಟರ್ ಹತ್ರ ಇದ್ದೀವಿ, ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್
ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಸಾಗರ ಕ್ಷೇತ್ರದ ತುಮುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ತುಮುರಿ ಭಾಗದಲ್ಲಿ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರ ಹತ್ರ ಈಗ ಮಾತನಾಡುವರಿದ್ದಾರೆ. ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ, ಅದೇ ರೀತಿಯಾಗಿ ಶಿವರಾಜ್ ಕುಮಾರ್ ಇದ್ದಾರೆ, ಬೇಳೂರ್ ಅವರಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ನೋಡ್ತಾ ಇದ್ದೀರಾ, ಈಗಾಗಲೇ ಗೀತಾ ಶಿವರಾಜ್ ಕುಮಾರ್ ಅವರು ತಮ್ಮ ಜನರ ಹತ್ರ ಮತಯಾಚನೆ ಮಾಡೋದಕ್ಕೆ ತುಮುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವ್ರು ಮಾತನಾಡ್ತಾರೆ, ಏನ್ ಹೇಳ್ತಾರೆ ನೋಡಿ. ಕರ್ನಾಟಕ ರಾಜ್ಯದ ಅರಣ್ಯ ಕೈಗಾರಿಕೆ ಇಲಾಖೆ ರಾಮಚಂದ್ರ ಅವರ ಉಪಸ್ಥಿತರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಬೆಂಕಿರುತ್ತಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಸ್ವಲ್ಪ ತಡವಾಯಿತು. ನಾಯ್ಕದ ಬರಬೇಕಾದ್ರೆ ಶಿವಳ್ಳರಿ ಸ್ವಲ್ಪ ಅವತ್ತು ಎದುರು ಬಗ್ಗೆ ಸಮಾನ ಮಾಡಿದ್ರು. ನಾನು ದೇವಸ್ಥಾನ ಬಂದು ಹೇಳ್ತಾ ಇದ್ದೇನೆ, ನಾನು ಮುಖ್ಯಮಂತ್ರಿ ಆದರೆ ಸತ್ಯ ಪಟ್ಟಿ ಹೇಳಿದ್ರು ಸತ್ಯ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಬಂದಿದ್ದು ನಾನು ಕೊಡ್ತಿದ್ದೆ, ನಾನು ಕೊಟ್ಟಿದ್ದಾರೆ, ನಿಮ್ಮಲ್ಲಿ ನಾನು ಕೊಡ್ತಿದ್ದೇನೆ. ಈಗ ವ್ಯವಸ್ಥೆ ಮಾಡಬಹುದು ಅಲ್ವಾ? ಗ್ಯಾರಂಟಿ ನನಗೆ 1,24,000 ಇತ್ತು ನಮ್ಮಲ್ಲಿ ಹಾಡಾಗ
ಅವನ ಆಸ್ತಿ ನನ್ನದೆನ್ನೆವುದು ನಮ್ಮ ಚಂದ್ರ. ಎಲ್ಲ ಜನ್ಮದಲ್ಲಿಯೂ ನನ್ನ ತಂಗಿಯಾದು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ ಕುಮಾರ್ ಅವರಿದ್ದಾರೆ. ನಿಮ್ಮ ತಂದೆ ಇಲ್ಲೇ ಇದ್ದಂಥ ಸ್ಥಳ, ಕೊನೆಯದಾಗಿ ಇಲ್ಲೇ ಮಾತಾಡಿದ ಸ್ಥಳದಲ್ಲಿ ನೀವು ಪ್ರಚಾರ ಮಾಡಿದ್ರಿ, ತುಂಬ ಭಾವುಕರಾಗಿದ್ರಿ ಒಂದು ಕ್ಷಣ, ಏನನ್ನಿಸ್ತು ಇಲ್ಲಿನ ಜನರ ಪ್ರೀತಿ ನೋಡಿ? ಭಾಳ ಸಂತೋಷ ಆಗುತ್ತೆ, ಯಾಕಂದರೆ ಇವರೆಲ್ಲ ನಮ್ಮ ಜನನೇ, ಮೊದಲಿಂದ ನಾವು ಇದೇ ಏರಿಯಾದಲ್ಲಿ ಇದ್ದಿದ್ದರಿಂದ ತುಂಬ ಸಂತೋಷ ಆಗುತ್ತೆ. ಇಷ್ಟೊಂದು ಪ್ರೀತಿ ವಿಶ್ವಾಸ ನಮಗೆ ಅವ್ರು ಕೊಡ್ತಾ ಇರೋದು ನನಗೆ ತುಂಬ ಖುಷಿಯಾಗುತ್ತೆ. ಆಮೇಲೆ ಅವರು ನಮ್ಮ ತಂದೆ ಇಲ್ಲೇ ಲಾಸ್ಟಲ್ಲಿ ಇಲ್ಲಿ ಬಂದಿದ್ದರು, ಲಾಸ್ಟ್ ಎಲೆಕ್ಷನ್ ಅಂದಾಗ ನನಗೂ ಸ್ವಲ್ಪ ಸಮಯ ಬೇಕಾಯಿತು, ಬಟ್ ನಾನು ಅದನ್ನು ಈಗ ಶಿವರಾಜ್ ಕುಮಾರ್ ಅವರು ತಮ್ಮ ಮಗಳು ಅಂದರೆ ತವರು ಮನೆಗೆ ಒಂದು ಏನು ನೀವು ಗಿಫ್ಟ್ ಕೊಡಬೇಕು ಅಥವಾ ತವರು ಮನೆಗೆ ಏನು ನೀವು ಒಂದು ಗಿಫ್ಟನ್ನು ನೀಡಬೇಕು ಆ ರೀತಿಯಾಗಿ ಆಶೀರ್ವದಿಸಿ ಅಂತ ಕೇಳ್ತಿದ್ದಾರೆ. ನಿಮಗೆ ಆ ಜನರು ಈ ಆ ರೀತಿಯಾಗಿ ಆಶೀರ್ವಾದ ಮಾಡ್ತಾರೆ ಇಲ್ಲಿನ ಜನ ಅಂತ ಅನಿಸುತ್ತಾ? 100% ಅನಿಸುತ್ತೆ. ಅವ್ರು ನಮ್ಮನ್ನು ಬಿಡೋಕ್ಕೆ ಸಾಧ್ಯವೇ ಇಲ್ಲ, ನಾನು ಬಿಡಲ್ಲ ಅವರು ಬಿಡಲ್ಲ, ಸೊ ಮಾಡ್ತಾರೆ, ಪಾಸಿಟಿವ್ ಆಗಿರುತ್ತೆ, ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರುತ್ತೆ. ನಿಮ್ಮ ಮೇಲೆ ಒಂದು ಆರೋಪ ಇದೆ, 2014 ನಂತರ ಗೀತಾ ಅವರು ಶಿವಮೊಗ್ಗಕ್ಕೆ ಬಂದೇ ಇಲ್ಲ, ಕಾಣಿಸೇ ಇಲ್ಲ, ಈಗ ಪ್ರತ್ಯಕ್ಷವಾಗಿದ್ದಾರೆ ಅಂತೇಳಿ, ಅಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀನಿ? ನಾನಿಲ್ಲಿ ನಮ್ಮ ಊರಿಗೂ ಬಂದಿದ್ದೀನಿ, ಸೊರಬದಲ್ಲಿ ನಮ್ಮ ತಂದೆಯವ್ರದ್ದು ಮೆಮೋರಿಯಲ್ ವರ್ಕ್ ನಡಿಬೇಕಾದ್ರೆ ಅಲ್ಲಿಗೂ ಬಂದಿದ್ದೀನಿ. ಆಮೇಲೆ ಸುಮಾರು ಎಲೆಕ್ಷನ್ಸಲ್ಲಿ ನಾನು 3-4 ಎಲೆಕ್ಷನಲ್ಲಿ ಇಡೀ ಡಿಸ್ಟ್ರಿಕ್ಟ್ನ ನಾನು ಸುತ್ತಿದ್ದೀನಿ. ಆ್ಯಕ್ಚುಲಿ ಬೇರೆ ಡಿಸ್ಟ್ರಿಕ್ಟಿಗೂ ನನ್ನ ಕಳಿಸಿದ್ದಾರೆ. ಸಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ಬೇಕಂದ್ರೆ ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಬೇರೆ ಆಪೋಸಿಟ್ ಪಾರ್ಟಿಯವರು ನೋಡಬೇಕು ನಾನು ಇಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಅಂದಾಗ ಅವ್ರಿಗೆ ತೋರಿಸೋ ರೀತಿ ಒಂದೇ, ನಾನು ಶೂಟ್ ಮಾಡ್ಕೋಬೇಕು, ಅದನ್ನ ಯಾರು ಮಾಡೋಕ್ಕಾಗತ್ತೆ? ಸೊ ಅವ್ರು ಮಾತಾಡೋರು ಮಾತಾಡಬೇಕು, ನನಗೆ ಕೇರ್ ಇಲ್ಲ. ನಾನು ನಮ್ಮ ಕ್ಷೇತ್ರ ನಾನು ಎಲ್ಲಿ ವರ್ಕ್ ಮಾಡಬೇಕು ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್. ಇಲ್ಲಿನ ಮನೆಮಗಳಾದರೂ ಕೂಡ ಬೆಂಗಳೂರಲ್ಲೇ ಇರ್ತಾರೆ, ಬೆಂಗಳೂರಿಗೆ ಅವರನ್ನು ಮದುವೆ ಮಾಡಿಕೊಟ್ಟ ಮೇಲೆ ಇಲ್ಲಿ ಈಗ ನಿಲ್ತಾ ಇದ್ದಾರೆ. ಒಂದು ಕಡೆ ನಿಮಗೆ ಯಾರು ಆಶೀರ್ವಾದ? ಈಗ ಮಧು ಬಂಗಾರಪ್ಪ ಅವರು ಕೂಡ ಇಲ್ಲಿನ ಶಿಕ್ಷಣ ಸಚಿವರು, ಉಸ್ತುವಾರಿ ಸಚಿವರು, ಜೊತೆಗೆ ಗ್ಯಾರಂಟಿಗಳು ನಿಮಗೆ ಬಲ ಸಿಗುತ್ತೆ ಅಂತ ಅನಿಸುತ್ತಾ? ರಾಘವೇಂದ್ರ ಅವರ ಮುಂದೆ ನೀವು ಗೆಲ್ತೀರಿ ಅನಿಸುತ್ತೆ? ಫಸ್ಟ್ ಥಿಂಗ್, ಗ್ಯಾರಂಟಿ ನಮ್ಮ ಕೈ ಹಿಡ್ದೇ ಹಿಡಿಯುತ್ತೆ, ಬಿಕಾಸ್ ಅದೆಲ್ಲ ಅನುಷ್ಠಾನಕ್ಕೆ ಬಂದಿರೋದ್ರಿಂದ ಅದು ಸಿಕ್ಕುತ್ತೆ, ಅದ್ರದ್ದು ಆಶೀರ್ವಾದ ಮೇಲಿದೆ ಅಂತ ನಂಗೆ ಗೊತ್ತು. ನನಗೆ ಮತ್ತೆ ಹೇಳಿದ್ರು ಸಾರಿ. ಓಕೆ, ಮಧು ಬಂಗಾರಪ್ಪ ಅವರು ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಹೌದು, ಶಿಕ್ಷಣ ಸಚಿವರು ಕೂಡ ಹೌದು. ಸೊ ಈ ಸಲ ಆ ರೀತಿಯಾದಂತಹ ಒಂದು ಅಲೆ ನಿಮಗೆ ಇದೆ, ಅವರ ಒಂದು ಶಕ್ತಿ ನಿಮಗೂ ಕೂಡ ಸಿಗುತ್ತೆ ಗ್ಯಾರಂಟಿ. ನನ್ನ ತಮ್ಮ ಮಿನಿಸ್ಟರ್ ಆಗಿ ಇಲ್ಲಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಸಿಕ್ಕಿರೋದು ಶಿಕ್ಷಣ ಇಲಾಖೆ. ಸೊ ಮಕ್ಕಳದ್ದು, ಮಕ್ಕಳೇ ನಮ್ಮ ಮುಂದಿನ ಪ್ರಜೆಗಳು, ಅದನ್ನು ಅವರು ದೇವರು ಕೂಡ. ಸೊ ನನ್ನ ತಮ್ಮನಿಗೂ ಅವ್ರದ್ದೆಲ್ಲ ಆಶೀರ್ವಾದ ಇದೆ, ಸೊ ನನಗೆ ಅವ್ನು ಸಪೋರ್ಟ್ ಇದ್ದೇ ಇರುತ್ತೆ. ಓಕೆ, 2014 ಈ ಸಲದ ಎಲೆಕ್ಷನ್ಗೂ ನಿಮಗೆ ಏನು ಚೇಂಜಸ್ ಅನಿಸುತ್ತೆ? ಆವಾಗ ನಮ್ಮ ಪಕ್ಷನೇ ಬೇರೆ, ಎನ್ವೈರ್ಮೆಂಟೇ ಬೇರೆ ಇತ್ತು. ಇವಾಗ ಆ ಥರ ಇಲ್ಲ, ಇವಾಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಇದು ನ್ಯಾಷನಲ್ ಪಾರ್ಟಿ ಇದು. ಆಮೇಲೆ ಜನರು ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ವಿ ಆರ್ ವೆರಿ ಹ್ಯಾಪಿ, ಇಟ್ಸ್ ಪಾಸಿಟಿವ್. ಓಕೆ, ಸೊ ಒಂದು ಕಡೆ ಈಗ 2014 ಆದಂತಹ 2014 ಆದಂತಹ ಕಹಿ ಈ ಸಲ ಸಿಹಿ ಆಗುತ್ತೆ ಗ್ಯಾರಂಟಿ. ಸಿಹಿ ಗ್ಯಾರಂಟಿ ನನಗೆ ಈ ಸಲ ಜನ ವೋಟ್ ಮಾಡೇ ಮಾಡ್ತಾರೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಗೀತಾ ಶಿವರಾಜ್ಕುಮಾರ್ ಅವರು. ಈಗಾಗಲೇ ಅಲ್ಲಿ ಹೋಗ್ತಾರೆ ಬಿಡಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.